ಕ್ಯಾಬಿನೆಟ್ ಆಗಿದೆ, ಅದರಲ್ಲಿ ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಅದು ಆಗಿಲ್ಲ. ಏನು ಹೇಳ್ತೀರಾ ಇಲ್ಲಿ? ಅದು ಆಗಲಿಲ್ಲ ಅನ್ನೋದಕ್ಕೆ ನಾನೇನು ಹೇಳೋಕ್ಕಾಗುತ್ತೆ? ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ, ಯಾವುದು ನಿಮ್ಮ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರು, ಕ್ಷೇತ್ರದವ್ರು ನಿರೀಕ್ಷೆ ಇಟ್ಕೊಂಡಿದ್ರು, ರಾಜ್ಯ ಎಲ್ಲ ನಿರೀಕ್ಷೆ ಇಟ್ಕೊಂಡಿದೆ, ಇಡೀ ರಾಜ್ಯದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು, ಆಗಿಲ್ಲ. ಏನು ಮಾಡೋಕ್ಕಾಗುತ್ತೆ? ಯಾಕೆ ಅಂತೀರಾ? ಅದು ಅವ್ರವ್ರನ್ನೇ ಕೇಳಬೇಕು ಯಾಕೆ ಅವ್ನು ಮಾಡಿಲ್ಲ ಅಂತ. ನನಗೇನು ಗೊತ್ತಾ, ನನಗೇನು ಮೂವರಿಗೆ ಆಲ್ರೆಡಿ ಕಮ್ಯುನಿಟಿ ಮೂವರಿಗೆ ಸಿಕ್ಕಿಬಿಟ್ಟಿದೆ ಸಚಿವ ಸ್ಥಾನ, ಇನ್ನು ಎರಡನೇ ಹಂತದಲ್ಲಿ ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ನಾನು ಈ ಸನ್ನಿವೇಶದಲ್ಲಿ ಏನು ಹೇಳಕ್ಕೆ ಬಯಸೋದಿಲ್ಲ, ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಲಿ. ನಿರಂತರವಾಗಿ ಮಾತಾಡ್ತಿರ್ತೀನಿ, ಕ್ಯಾಬಿನೆಟ್ ಇರಲಿ ಇಲ್ಲದೆ ಇರಲಿ, ಅಧಿಕಾರ ಇರಲಿ ಇಲ್ಲದೇ ಇರಲಿ, ಯಾವಾಗಲೂ ನಮ್ಮ ಮಾತಂತ ಆಡ್ತಾನೆ ಇರ್ತೀವಿ. ಮೈಸೂರು ಭಾಗಕ್ಕೆ ಒಂದೇ ಒಂದು ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ, ನೀವು ಚೆನ್ನಾಗಿ ಗೆದ್ದಿದ್ದೀರಾ, ನೀವು ಸಿದ್ದರಾಮಯ್ಯವ್ರಿಗೂ ಕೂಡ ಆಗ್ತರು, ಯಾಕೆ ಹೀಗಾಯ್ತು? ನಿಮ್ಗೆ ಆಗ್ತಾರಲ್ಲ ನಾನು ಅಲ್ಲ, ಸಿಗುತ್ತೆ ಅಂತ ಇಷ್ಟೊಂದು ಜನ ಆಗಲೇ ಆಲ್ರೆಡಿ ಬಂದ್ಬಿಟ್ಟಿದ್ರು. ಸೊ ಹಾಗಾಗಿ ನನಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ, ರಾಜ್ಯದಂಥ ಜನ ಇದೇ ಥರ ನನ್ನ ಪರವಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.